ನಮಸ್ತೆ, ನನ್ನ ಹೆಸರು ನವೀನ್ ನಾಯಕ್ ಅಂತ. ನಮ್ಮ ಮಂಗಳೂರಿನಲ್ಲಿ ಕೊಂಕಣಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ಒಂದು ಬಹಳ ಸಂತೋಷದ ವಿಷಯ. ಇದೊಂದು ಬಹಳ ಸಮಯದಿಂದ ಒಂದು ಈ ಒಂದು ವಾಹನ, ನಮ್ಮ ಅಕಾಡೆಮಿಯ ಒಂದು ವಾಹನ ನಾವು ಬರೋದಕ್ಕಿಂತ ಮುಂಚಿಂದ ಒಂದು ಹಾಗೆ ಒಂದು ಯಾವುದೇ ಬಳಕೆ ಆಗದೆ ಕೆಟ್ಟ ಸ್ಥಿತಿಯಲ್ಲಿತ್ತು. ಇಂಥ ವಾಹನವನ್ನು ನಮ್ಮ ಮಂಗಳೂರಿನ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಇವರು ಮುಂದೆ ಬಂದು ನಾವು ಇದನ್ನು ಈ ಜನೋಪಯೋಗಿ ಕಾರ್ಯಕ್ರಮಕ್ಕೋಸ್ಕರ ಒಂದು ಆ್ಯಂಬುಲೆನ್ಸ್ ಆಗಿ ಪರಿವರ್ತನೆ ಮಾಡ್ತೇನೆ ಅಂತ ನಮ್ಮಲ್ಲಿ ಒಂದು ಮನವಿ ಮಾಡಿಕೊಂಡರು. ಈ ಮನವಿ ಪ್ರಯುಕ್ತ ನಾವು ನಮ್ಮ ಒಂದು ಸಾಮಾನ್ಯ ಸಭೆಯಲ್ಲಿ ಇದರ ಬಗ್ಗೆ ಒಂದು ನಿರ್ಣಯ ಕೈಗೊಂಡು ಈ ವಾಹನವನ್ನು ಇವರಿಗೆ ಇವತ್ತು ಹಸ್ತಾಂತರಿಸುತ್ತಿದ್ದೇವೆ. ನಮಗೆ ಅತಿ ಸಂತೋಷದ ವಿಷಯ ಏನಂತೇಳಿದರೆ, ಇದರದ್ದು ಒಂದು ಬಹಳ ಸಮಯದ ನಂತರ ಇಂಥ ಒಂದು ವಾಹನದೊಂದು ಸದುಪಯೋಗ ಆಗ್ತದೆ ಅಂತೇಳಿ ನಾವು ಇವತ್ತಿನವರೆಗೂ ನೆನೆಸಿರಲಿಲ್ಲ. ಸೊ ಇಂಥ ಜನಪರ ಕೆಲಸ ಮಾಡುವ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ತುಂಬ ಧನ್ಯವಾದ. ಮತ್ತು ಇಂಥ ಹಲವು ಕಾರ್ಯಕ್ರಮಗಳು ನೀವು ಇನ್ನು ಮಂಗಳೂರಿನಲ್ಲಿ ಮಾಡುವಂತಾಗಲಿ, ನಿಮಗೆ ನಮ್ಮ ಯಾವುದೇ ರೀತಿಯ ನಮ್ಮ ಸಂಪೂರ್ಣ ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದ. ಕೊರೋನಾ ಮಹಾಮಾರಿಯ ಈ ಸಂದಿಗ್ಧ ಕಾಲದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯವರು ನಮ್ಮ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟಿಗೆ ಒಂದು ಆ್ಯಂಬುಲೆನ್ಸನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇದು ಬಡವರಿಗೆ ಈ ಬಡ ಕೊರೋನಾ ರೋಗಿಗಳನ್ನು ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗಲಿಕ್ಕೆ, ಅದೇ ರೀತಿ ಬಡವರು ಯಾರಾದರೂ ಮೃತರಾದರೆ ಅವರ ಡೆಡ್ ಬಾಡಿಯನ್ನು ಸ್ಮಶಾನಕ್ಕೆ ಕೊಂಡೋಗುವಂಥ ವ್ಯವಸ್ಥೆಯನ್ನು ಇದರಲ್ಲಿ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಫ್ರೀಯಾಗಿ ಮಾಡುತ್ತದೆ. ಇದನ್ನು ನಮಗೆ ಕೊಡುಗೆಯಾಗಿ ನೀಡಿದ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ನಮ್ಮ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.